ya aquí lo que te pone corta que இது 54 ஆயிடு சைடு ஃப்ரண்ட் அல்ல ஏத்து 66 ಈ 66 ತಗೋಬೇಕು 66 ಈ ಸೆಸ್ಕರ್ಟ್ ಒಂದು ಲೈನ್ ಸ್ಟ್ರೇಟ್ ಆಗಿ ಮೇಲೆ ಹೇಳಬೇಕು ಒಂದೇ ಸಾರಿ ಭೀಮೇಶ ವಿಡಿಯೋ ಮ್ಯೂಟ್ ಮಾಡೋದನ ಇದಾಯ್ತು ಫ್ರಂಟ್ ಆಯ್ತು ಸೈಡ್ ಆಯ್ತು ಈಗ ಫ್ರಂಟ್ ಇಂದ ಸೈಡ್ ಇಂದ ಹೈಟ್ ಎಷ್ಟಿದೆಪ್ಪ ಅಂದ್ರೆ 46 ಇಲ್ಲಿಂದ 46 ತಗೊಂಡು ಎರಡು ಸೇಮ್ ಬರ್ತವೆ ಇದು ಸೇಮ್ ಇರುತ್ತೆ ಫ್ರಂಟ್ ಇಂದ ಹೈಟ್ ಸೈಡ್ ಹೈಟ್ ಸೇಮ್ ಇರುತ್ತೆ 46 ಇಲ್ಲಿ ಸೆಸ್ಕರ್ ಇಲ್ಲಿ ಇಟ್ಕೊಂಡು ಇಲ್ಲಿಂದವರೆಗೂ ಇಲ್ಲಿ ಈ ಲೈನ್ವರೆಗೂ ಹೇಳ್ಬಿಡೋ ಲೈನ್ ಅದನ್ನು ಫ್ರಂಟ್ ಬಿಡುತ್ತು ಆಮೇಲೆ ಟಾಪ್ ಬಿಡುತ್ತು ಎರಡು ಸೇಮ್ ಇರ್ತವೆ ಆಮೇಲೆ ಫ್ರಂಟ್ ಇದೆ ಅಂದ್ರೆ ಟಾಪ್ ಹೈಟ್ ಆಮೇಲೆ ಸೈಡ್ ಬಿಡುತ್ತು ಎರಡು ಸೇಮ್ ಇರ್ತವೆ ಇಲ್ಲಿ ಸೈಡ್ ಎಷ್ಟೈತೆ ನಮಗೆ ಅಷ್ಟೇ ನಾವು ಫ್ರಂಟಿನ ಹೈಟ್ ತಗೋಬೇಕು ಸೈಡ್ ಎಷ್ಟೈತೆ ನಮಗೆ 54 ಐತೆ ಆ 54 ನ ಹೈಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸೆಸ್ಕರ್ ತಗೊಂಡು ಇಲ್ಲಿವರೆಗೂ ಲೈನ್ ಮೂವ್ ಮಾಡ್ಬಿಡೋದು ಅಲ್ಲಿಂದ ಸೆಸ್ಕರ್ ತಗೊಂಡು ಮೂವ್ ಮಾಡಬೇಕು ನಮಗೆ ಎಷ್ಟು ಮಾಡಿ ಡ್ರಾಯಿಂಗ್ ಎಲ್ಲಿವರೆಗೂ ಬರ್ತಂತ ಈಗ ಕನ್ಫರ್ಮ್ ಆಯಿತು ನಮ್ಮ ಇಷ್ಟರಲ್ಲೇ ಡ್ರಾಯಿಂಗ್ ಬರುತ್ತೆ ಇನ್ನೇ 45 ಲೈನ್ ಸೇರಿಸ್ಬೇಕು ಇದು ಇಷ್ಟರಲ್ಲಿ ಡ್ರಾಯಿಂಗ್ ಬರೋದು ನಮ್ಗೆ ಇದು ಎಕ್ಸ್ಟ್ರಾ ಹೊರಗಡೆ ಹೋಗಲ್ಲ ಫಸ್ಟ್ ನಾವು ಐತಿ ಈ ಸೈಡ್ ನೋಡ್ಕೊಳ್ಳೋಣ ಫಸ್ಟ್ ಇಲ್ಲಿ ನೋಡ್ಕೊಳ್ಳೋಣ ಇಲ್ಲಿಂದ ಐತಿ 15 ಐತಿ ಆಮೇಲೆ 24 ಐತಿ ಅದೇ ಥರ 15 24 ನೋಡ್ಕೊಂಬಿಡೋಣ ಅದ್ ಲೈನ್ ಫ್ರೆಸ್ ಕೊಡ್ಕೊಂಡು ಇಲ್ಲಿವರೆಗೂ ಒಯ್ದು ಇಲ್ಲಿಂದ 45 ಇಲ್ಲಿಂದ ಈ ಕಡೆ ಬರ್ಬೋದು ಲೈನ ಸೆಸ್ಕೊರ್ಲೆ ಮೂವ್ ಮಾಡ್ಕೋಬೇಕು ಇದಿಷ್ಟೇ ಮಾಡಿ ಇಲ್ಲೇ ಮಾಡ್ಕೊಂಡ್ರೆ ಏನಾಗ್ತದೆ ಬರ್ತಿಲ್ಲ ಅಂತಲ್ಲ ಆದ್ರೆ ಆಮೇಲೆ ಲೈನು ಕನ್ಫ್ಯೂಸ್ ಆಗ್ತಾವೆ ಇದು ಸರಳ ಆಗುತ್ತೆ ಡ್ರಾಯಿಂಗ್ ಫ್ರೀ ಆಗುತ್ತೆ ಇಲ್ಲಿ ಒಂದು ನೋಡ್ಬಿಟ್ರೆ ಟಾಪ್ ಅಲ್ಲಿ ಬಂದ್ಬಿಡ್ತು ನಮ್ಗೆ ಟಾಪ್ ಅಲ್ಲಿ ಲೈನ್ಸ್ ಎಲ್ಲ ಹುಡುಕೋಸ್ಕರ ಇರಂಗಿಲ್ಲ ಒಂದ್ಸಲ ಪಾಯಿಂಟ್ ಮಾಡಿ ಸೆಸ್ಕೊರ್ ಮೂವ್ ಆಗ್ಬಿಟ್ರೆ ಎಲ್ಲ ಲೈನ್ ಬಂದಾಗ್ಬಿಡ್ತು ಇದು 15 24 ಆಯ್ತು ಇನ್ನು ಇಲ್ಲಿಂದ ಫ್ರಂಟ್ ಅಲ್ಲಿ ಏನ್ ಕಾಣುತ್ತಂದ್ರೆ ಫಸ್ಟ್ ಸೆಂಟ್ರಲ್ ಹಾಕೋಬೇಕು ಸೆಂಟ್ರಲ್ ಹಾಕೊಂಡು 34 ದೊಂದು ಎಲ್ಲಿಂದ ಹಾಕೋಬೇಕು ಇದು ಸೆಂಟ್ರಲ್ ನೋಡ್ಕೋಬೇಕು ಫಸ್ಟ್ ಇಂದ ಈಗ ಎಷ್ಟಾಗುತ್ತೆ 66 ನಲ್ಲಿ 34 ಗೆ ಒಂದು ಸೆಂಟ್ರಲ್ ನೋಡ್ಕೊಂತೀವಿ ಈ ಬಾಕ್ಸ್ ಎಷ್ಟಿರ್ತದೆ ನೋಡಿ ಬರ್ತೀನಿ ನಾನು ಇದು 66 ಇರುತ್ತೆ ಇದು 54 ಈ ಹೈಟ್ 46 ಈ ಹೈಟ್ 54 ಇದೇ ಸೇಮು 66
ಇದು 54 ಇದು 54 ಯಾವಾಗಲೂ ಯಾವಾಗಲೂ ಇದು ಏನಂತಂದ್ರೆ ಸ್ಕ್ವೇರ್ ಆಗಿರ್ತದೆ ಹೈಟ್ ಇದು ದಿನೇಶ್ ದೇಸಾಯಿ ಯಾಕೆ ಹುಡುಗರು ಜಾಯ್ನ್ ಆಗ್ತಾ ಇಲ್ಲ ಹುಡುಗರು ಈಗ ಏನಾಯ್ತು ನಮಗೆ ಅಲ್ಲಿಂದ 66 ಇಂದ 33 ಬಂದು ಲೈನ್ ಹಾಕೊಂಡ್ರು ಸೆಂಟರ್ ಲೈನ್ ಜಾಯ್ನ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಮಂತ ದರಿದ್ರ ಮ್ಯಾಚ್ ಯಾವಾಗ ಬಂದಿಲ್ಲ ನಮ್ಗೆ ಅದು ಸೆಂಟ್ರಲ್ ಲೈನ್ ಇರಬೇಕು ಅಂತಂದ್ರೆ ಈ ಸೆಂಟ್ರಲ್ ಲೈನ್ ಇರ್ಲಿ ಎರಡು ಸೆಂಟ್ರಲ್ ಲೈನ್ ಬಂತಂದ್ರೆ ಅಲ್ಲೇನಾಗ್ತದೆ ನಮ್ಗೆ ಸರ್ಕಲ್ ಆಗಕ್ಕೆ ಇದಾಗುತ್ತೆ ಬೀಜ ಆಗುತ್ತೆ ಇಲ್ಲ ಆಯ್ತು ಈ ಸರ್ಕಲ್ ಆಯ್ತು ಈಗ ಏನ್ ನೋಡಬೇಕು ಇದು 34 ಇದೆ ಅಂದ್ರೆ ಈ ಸೆಂಟ್ರಲ್ ಪಾಯಿಂಟ್ಲಿಂದ 34 ನೀವು ಡಿವೈಡ್ ಮಾಡಬೇಕು ಅಂದ್ರೆ ಈ ಕಡೆ 17 ಈ ಕಡೆ 17 17 ಈ ಸೆಂಟ್ರಲ್ ಪಾಯಿಂಟ್ಲಿಂದ 17 17 ಅಂದ್ರೆ ಸೆಸ್ಕೋಲಿಂದ ಮೇಲ್ಗಡೆ ಲೈನ್ ಹಾಕ್ಬೇಕು ಅಲ್ಲಿವರೆಗೂ ಲೈನ್ ತಿನ್ನ ಹಾಕ್ರೆ ಆಮೇಲೆ ಡ್ರಾಯಿಂಗ್ ಏನ್ ಬರುತ್ತೆ ಅದನ್ನ ಆ ಭಾಗ ಅಷ್ಟು ಹಾಕೊಳ್ಳೋಣ ಮತ್ತೆ ಇದ್ರಲ್ಲಿ ಏನ್ ಕಳಿಸುತ್ತೆ ಹೈಟ್ ಎಲ್ಲ ಆಯ್ತು ಈಗ ಹೈಟ್ ಇಲ್ಲಿ ಈ ತರ ಸೈಡ್ನಲ್ಲಿ ಇಲ್ಲಿಂದ 31 ಇಲ್ಲಿಂದ 16 ಐತೆ ಫಸ್ಟ್ ಈ ಪಾಯಿಂಟ್ಲಿಂದ 31 ತಗೋಬೇಕು ವಾಪಸ್ 16 ಕೆಳಗೆ ಬರ್ಬೇಕು 31 ಇದು 31 ಸ್ಕ್ರೀನ್ ರೆಕಾರ್ಡಿಂಗ್ ಇರುತ್ತೆ ಎಲ್ಲ ನಾವು ದಿನ ಅಪ್ಡೇಟ್ ಮಾಡ್ತೇವೆ ನೀವು ಪದೇ ಪದೇ ದಿನ ಹೇಳಿಕೆ ಕೂರಕ್ಕಾಗತ್ತನು ಸರ್ವಿಸ್ ಆಗಿ ಹಿಡ್ಕೊಂಬ ನಿಮ್ಗೆಲ್ಲ ಅರ್ಥ ಆಗದೆ ಅಂತ ನಾವು ಅವ್ರಿಗೆಪ್ಪ ನಿಮ್ಗೆಪ್ಪ ಒಂದು ಪಾಠ ಮಾಡ್ಸಿದ್ರೆ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ಪಾಠ ಮಾಡ್ಸೋದೇ ಯಾಕೆ ನಾವು ಇದು ಕೆಳಗಡೆ 16 ನಮ್ಮಂತೆ ಈ ಭಾಗ ಆಯ್ತು ಈ ಭಾಗ ಆಯ್ತು ಈ ಭಾಗ ಆಯ್ತು ಆಮೇಲೆ ಹೈಟ್ ಇದಾಯ್ತು ಇದಾಯ್ತು ಇದಾಯ್ದೇ ಆಯ್ತು ಈಗ ಇಷ್ಟ ಆಯ್ತು ನಮ್ಗೆ ಈಗ ಏನೈತಿ ಎಲ್ಲವೂ ಲೈನ್ ಸಿಕ್ಬಿಟ್ಟು ನಾವು ಈಗ ಟಿಕ್ ಮಾಡ್ಕೋಬೇಕು ಟಿಕ್ ಮಾಡ್ಬೇಕಂದ್ರೆ ಏನೈತಿ ಫಸ್ಟ್ ಸೈಡ್ ಅಲ್ಲಿ ಇಡ್ಕೋಬೇಕು ಇದೇನೈತಿ ಈ ಭಾಗ ಕಾಣುತ್ತೆ ಈ ಸ್ಕ್ವೇರ್ ಬಾಕ್ಸ್ ಒಳಗಡೆ ಪುರ ಔಟ್ ಆಫ್ ಔಟ್ ಟಿಕ್ ಮಾಡ್ಬೇಕಂತ ಇದು ಕಾಣುತ್ತೆ ಈ ಭಾಗ ಇದೇ ನಮ್ಗೆ ಅರ್ಗಲ್ ಬಾಕ್ಸ್ ಭಾಗ ಇದು ಈ ಭಾಗ ಕಾಣುತ್ತೆ ನಮ್ಗೆ ಈ ಪಾರ್ಟ್ ಹಾಕ್ತೇವೆ ನಾವು ಇದಾಯ್ತು ಆಮೇಲೆ ಇದು ಕಾಣಿಸ್ತು ಆಮೇಲೆ ಈ ಒಳಗಡೆ ಇದು ಕಾಣುತ್ತೆ ಈ ಬಾಕ್ಸ್ ಕಾಣಬೇಕು ಸರಿ ಇದು ಇಲ್ಲಿಂದ 15 ಆಮೇಲೆ ಇಲ್ಲಿಂದ 24 ಇದು ಇಲ್ಲಿಂದ ನೋಡುತ್ತೆ ಇಲ್ಲಿಂದ 24 ಇದು ಇಲ್ಲಿಂದ 24 ಇದು ನಮಗೆ ಈ ಬಾಕ್ಸ್ನ ಕಿಕ್ ಕಾಣಬೇಕು ಒಳಗಲ್ಲ ಇದು 24
ಇಲ್ಲಿಂದ ಇದು ಎಷ್ಟಿದ್ದು ಹೈಟ್ 16 16 20 ಪರ್ಸೆಂಟ್ ಬಾಕ್ಸ್ ಇರುತ್ತೆ ಇದು ಥಿಕ್ ಆಗುತ್ತೆ ಮತ್ತೆ ಏನು ಕಾಣಿಸುತ್ತೆ ನಮಗೆ ಇಲ್ಲಿ ಏನು ಕಾಣಿಸಲ್ಲ ಇದೊಂದು ಕಾಣುತ್ತೆ ಇದು ಅಷ್ಟೇ ಫ್ರಂಟ್ ಎಲ್ಲಿ ಬರೋ ಫ್ರಂಟ್ ಎಲ್ಲಿ ಅಂದರೆ ಈ ಬಾಕ್ಸ್ ಕಾಣುತ್ತೆ ಆ ಬಾಕ್ಸ್ ಹಾಕ್ಬೇಕು ಫೋಟೋ ಫೋಟೋ ಬಾಕ್ಸ್ ಕಾಣುತ್ತೆ ಬಾಕ್ಸ್ ಹಾಕ್ಬೇಕು ಆಯ್ತು ಆಮೇಲೆ ಇಲ್ಲಿ ಒಂದು ಸರ್ಕಲ್ ಐತಿ ಇಲ್ಲಿಂದ ಒಂದು 23 ಒಂದು ಸರ್ಕಲ್ ಸೆಂಟರ್ ಲೈನ್ ಹಾಕಬೇಕು ಅಷ್ಟು ಇಲ್ಲಿಂದ ಇಲ್ಲಿಂದ 23 ಒಂದು ಬರ್ಕೊಂಡ್ರೆ ಅದು ಇಲ್ಲಿಂದ ನಮ್ಗೆ ಏನಾಗುತ್ತೆ ಅಂದರೆ ಸೆಂಟ್ರಲ್ ಹಾಕಿ ಸರ್ಕಲ್ ಹಾಕಿ ಸಿಗುತ್ತೆ ನಮಗೆ 23 ಸೆಂಟ್ರಲ್ ಲೈನ್ ಇರ್ಬೇಕು ಸೆಂಟ್ರಲ್ ಲೈನ್ ಇದ್ರೆ ನಮಗೆ ಎರಡು ಸೆಂಟ್ರಲ್ ಲೈನ್ ಸೇರ್ತಾವೆ ಅಲ್ಲಿ ಒಂದು ಸರ್ಕಲ್ ಬರುತ್ತೆ ಒಂದು ಪಾಯಿಂಟ್ ಸಿಗುತ್ತೆ ನಮ್ಗೆ ಆಗಾಗ ಲೈನ್ ಸೆಂಟ್ರಲ್ ಲೈನ್ ಗೊತ್ತಾಗಬೇಕು ಎಲ್ಲ ತಿನ್ನಾದ್ರೆ ಎಲ್ಲ ಮತ್ತೆ ಕನ್ಫ್ಯೂಸ್ ಆಗತ್ತೆ ಎರಡು ಸೆಂಟ್ರಲ್ ಲೈನ್ ಆದರೆ ನಾವು ಒಂದೇ ಒಂದೇ ಸರಿ ಅಂದ್ರೆ ಫೈಂಡ್ ಔಟ್ ಮಾಡ್ಬೋದು ಅದು ಈಗ ಬಾಕ್ಸ್ ಹೊರಗಡೆ ಕಾಯ್ತು ಇಲ್ಲಿ ಒಳಗಡೆ ಸರ್ಕಲ್ ಐತೆ ಅದು ಹಾಕ್ಬೇಕು ಇದು ಎಷ್ಟೈತಿ 34 ಇಲ್ಲಿಂದ 34 ಅಂದ್ರೆ ಏನೈತಿ ಇಲ್ಲಿ ನಮಗೆ ಇಲ್ಲಿಂದ ಏನು ಮಾಡಿದ್ರು 17 ತಗೊಂಡಿದ್ವಿ ಇಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್ 17 ತಗೊಂಡಿದ್ವಿ ಇಲ್ಲಿ 23 ಒಂದು ಸೆಂಟ್ರಲ್ ಅಂತ ತಗೊಂಡ್ವಿ ಅವಾಗ ಸೇಮ್ ಅದೇ ಥರ ಇಲ್ಲಿ 17 ತಗೋಬೇಕು ಇದು ಬಾಟಮ್ 17 ತಗೋಬೇಕು ಟಾಪಲ್ಲಿ 17 ತಗೋಬೇಕು ಸೆವೆಂಟೀನ್ ಈ ಕಡೆ ಇಲ್ಲಿ 17 ಸೆಂಟ್ರಲ್ ಇಂದ ಅದಕ್ಕೆ ತಿನ್ನಾಗಿ ಮೂವ್ ಮಾಡಬೇಕು ನಮ್ಗೆ ಅಲ್ಲಿ ಸರ್ಕಲ್ ಹಾಕಕ್ಕೆ ಬರುತ್ತೆ ಅದೊಂದು ಏನಾಯ್ತು ಅಂದ್ರೆ ಇಲ್ಲಿ ಸೆಂಟ್ರಲ್ ಪಾಯಿಂಟ್ ಸಿಕ್ತು ನಮ್ಗೆ ಇಲ್ಲಿಂದ ಹೋಗಿ ನಾವು ಎಷ್ಟು ಹಿಡ್ಕೋಬೇಕು ಇಲ್ಲಿ 34 ಅಂದ್ರೆ 17 ರೇಡಿಯಸ್ ಹಿಡ್ಕೊಂಡು ಒಂದು ಸರ್ಕಲ್ ಹಾಕ್ಬೇಕು ಈ ಪಾಯಿಂಟ್ಲಿಂದ ಆಲ್ರೆಡಿ ಇಲ್ಲಿ ಲೈನ್ ಬಂದಿರ್ತಾವ ಆ ಲೈನ್ಲಿಂದ ಹಾಕ್ಬೇಕು ಅಷ್ಟೇ ಲೈನ್ಸ್ ಇರ್ತಾವ ಆಲ್ರೆಡಿ ಅವೇ ಲೈನ್ಸ್ನ ಹಾಕ್ಬೇಕು ಹಲೋ ಹಾಂ ನಾವು ಐ ಟಿ ಕಾಲೇಜ್ನಲ್ಲಿ ಬರ್ರಿ ಹಾಂ ಇದು ಸಲಕ ಕಾಣ ನಮ್ಗೆ ಹೌದಾ ಸರ್ಕಲ್ ಆದಮೇಲೆ ನಮ್ಗೆ ಇನ್ನೊಂದು ಏನು ಕಾಣ್ತದೆ ಇಲ್ಲಿ ಇಲ್ಲಿ ಏನಾಗ್ತದೆ ನಮ್ಗೆ ಲೈನ್ ಇಲ್ಲಿ ಒಳಗಡೆ ಇದು ಬಾಕ್ಸ್ ಓಪನ್ ಆಗಿರ್ತಿ ಇಲ್ಲಿ ಒಳಗಡೆ ಇದು ಇಲ್ಲಿ ಕಾಣ್ತೀವಿ 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 ಇಲ್ಲಿ ಏನಾಗ್ತದೆ ಅಂದ್ರೆ ಅದು ಲೈನ್ ಕಾಣ್ತಿರ್ತವೆ ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಆದ್ರೆ ಓಪನ್ ನೋಡಿದ್ರು ಅಂತೀವಿ ನಾವು ಇಲ್ಲಿ ಡೈರೆಕ್ಟ್ ನೋಡಿದ್ರೆ ಏನ್ ಕಾಣ್ತು ನಮ್ಗೆ ಇಲ್ಲಿ ಡಾಟ್ ಆಗಿ ಕಾಣ್ತಿತ್ತು ಇಲ್ಲಿ ಇಲ್ಲಿವರೆಗೂ ಈ ಲೈನ್ ಹಿಂಗ್ ಡಾಟ್ ಕಾಣ್ತಿತ್ತು ಸರಿನಾ ಆದ್ರೆ ಇಲ್ಲಿ ಕಟ್ ಮಾಡಿರ್ತೀವಿ ಕಟ್ ಮಾಡಿದ್ರೆ ಐತಿ ಆ ಲೈನ್ ಸ್ಟೇಟ್ ಆಗಿ ಕಾಣ್ತಾವ ನಾವು ಅಲ್ಲ ಏನೈತೆ ಇದು ಸ್ಟೇಟ್ ಆಗಿ ಬಂದಿರ್ತೀವಿ ಬಾಕ್ಸಿಂದು ಇದು ಸ್ವಲ್ಪ ಇಷ್ಟೇ ಚೇಂಜ್ ಆಗೋದಿಲ್ಲ ಏನಿಲ್ಲ ಡ್ರಾಯಿಂಗ್ನಲ್ಲಿ ನಾವೇನು ಮಾಡ್ತೀವಿ ಇದನ್ನ ಒಂದು ವೇಳೆ
ಅದೇ ಅರ್ಧ ಕಪ್ಪಿ ಪ್ರೈದಾಗ್ತಿವ ಅರ್ಧ ಕಪ್ ಹಾಕ್ತಿವ ನಾವು ಫಸ್ಟ್ ಜಾಸ್ತಿ ಯೂಸ್ ಅದ್ರಲ್ಲಿ ಹಾಕ್ಬೇಕಾದ್ರೆ ನಮಗಿಲ್ಲಿ ಇದು ಡಾಟ್ ಬರುತ್ತೆ ಡಾಟ್ ಬರುತ್ತೆ ನಮ್ಗೆ ಎರಡು ಕಡೆ ಈ ಬಾಕ್ಸ್ ಇರುತ್ತೆ ಓಪನ್ ಆಗಿರುತ್ತೆ ಡಾಟ್ ಬರುತ್ತೆ ಅದ್ರ ಬಟ್ ಈಗ ಏನಾಯ್ತದೆ ಇಲ್ಲಿ ಕಟ್ ಮಾಡಿರ್ತೀವಿ ಕಟ್ ಮಾಡಿದ್ಮೇಲೆ ಇದೇನೈತಿ ಆ ಲೈನ್ ಈ ಲೈನ್ ತಿಳಿದ ಹಿಂಗೆ ಕಾಣ್ತೀವಿ ಈ ಲೈನ್ ಇದು ಹೋಯ್ತಾರ ಒಳಗೆ ಲೈನ್ ಅದು ಕಾಣ್ತಿರ್ತದೆ ಅದನ್ನ ನೀವು ತೋರಿಸ್ಬೇಕು ಇದು ಇಷ್ಟ ಆಯ್ತು ಟಾಪ್ ನಾವು ಆಮೇಲೆ ನಾವಿಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿಂದ ನೋಡಿದಾಗ ಏನಾಗ್ತದೆ ಅಂದ್ರೆ ನಾವು ಈ ಕಡೆಯಿಂದ ನೋಡಬೇಕು ಈ ಸೈಡ್ ನೋಡಿದಾಗ ಇದು ಓಲ್ ಈ ಕಡೆ ಓಪನ್ ಆಗಿರುತ್ತೆ ಈ ಓಲಿಂದ ನಾವು ಏನು ಮಾಡಬೇಕು ಡಾಟ್ ಲೈನ್ ತಗೋಬೇಕು ನಾವು ಇಲ್ಲಿ ಓಲ್ ಐತಲ್ಲ ಓಲ್ ಐತ್ರೆ ಇಲ್ಲಿಂದ ಐತೆ ಲೈನ್ ಹೋಗಿರ್ತದೆ ಇದು ಈ ಲೈನು ಇಲ್ಲಿ ಡಾಟ್ ಲೈನ್ ಬರುತ್ತೆ ಅದರಲ್ಲಿ ಇದ್ರೆ ಇಲ್ಲಿ ಡಾಟ್ ಬಂದಿರ್ತದೆ ಈಗ ಬಂದ ಲೈನು ಇದು ಡಾಟೆಡ್ ಇರುತ್ತೆ ಈಗ ನಮ್ಗೆ ಇಲ್ಲಿ ಸೈಡ್ ಇಲ್ಲಿ ಡಾಟ್ ಕಾಣಿಸ್ಬೋದು ಫ್ರಂಟ್ ಅಲ್ಲಿ ಇದು ಕಟ್ಟಿಂಗ್ ಲೈನ್ ಕಾಣುತ್ತೆ ಈ ಟಾಪ್ ಅಲ್ಲಿ ನೋಡಬೇಕು ಟಾಪ್ ಅಲ್ಲಿ ಏನ್ ಕಾಣುತ್ತೆ ಈ ಅಷ್ಟು ಬಾಕ್ಸ್ ಕಾಣುತ್ತೆ ಫಸ್ಟ್ ಈ ಬಾಕ್ಸ್ ಬರಲ್ಲ ಹಾಕ್ಬೇಕು ನಾವು ಔಟ್ ಆಫ್ ಔಟು ಈ ಬಾಕ್ಸ್ ಕಾಣುತ್ತೆ ಅದನ್ನ ಹಾಕೋಬೇಕು ಬಾಕ್ಸ್ ಆಯ್ತಾ ನಮ್ಗೆ ಈಗೇನಾಯ್ತು ಅಂದ್ರೆ ಇಲ್ಲೇ ತಿಳಿದು ಇದೊಂದು ಡಾಟ್ ಕಾಣ್ತವೆ ಇಲ್ಲಿದು ಒಳಗಡೆ ಇದಾಗಿರುತ್ತೆ ಓಲ್ ಆಗಿರುತ್ತೆ ಅದ್ರ ಡಾಟ್ ಕಾಣುತ್ತೆ ಇಲ್ಲಿಂದ ಔಟ್ ಸೈಡ್ ಅಷ್ಟೋರ್ಗೂ ಅದನ್ನ ಡಾಟ್ ಹಾಕೋಬೇಕು ನಾವಿಲ್ಲಿ ಕಂಡ್ವಿ ಆಮೇಲೆ ನಮ್ಗೆ ಇನ್ನೇನು ಕಾಣ್ತಂದ್ರೆ ಇಲ್ಲಿ ಒಂದು ಕಟ್ ಆಗಿರುತ್ತೆ ಈ ಕಟ್ ನಮ್ಗೆ ತೋರಿಸ್ಬೇಕು ನಾವು ಅವಾಗ ಇಲ್ಲಿಂದ ಐತಲ್ಲ ಮೇಲ್ಗಡೆ ಈ ಕಟ್ ಆಗಿರುತ್ತೆ ಇಲ್ಲಿಂದ ಹಿಂಗಾಗುತ್ತೆ ಲೈನ್ ಇಲ್ಲ ಹಿಂಗ ಇಲ್ಲಿ ಕಟ್ ಆಗಿ ತೋರಿಸ್ಬೇಕು ಇದನ್ನ ಇಲ್ಲೇನಾಗುತ್ತಿದ್ದು ಈ ಲೈನ್ ತೋರಿಸಿದ್ರೆ ಕಟ್ ಕಟ್ ಆಗಿರುತ್ತೆ ಈಗ ಈ ಥರ ಲೈನ್ ತೋರಿಸ್ಬೇಕು ಸ್ವಲ್ಪ ನಾವು ನೋಡ್ತೀವಿ ಇಲ್ಲಿ ಇಲ್ಲಿ ಎಂಡೂರಿಗೆ ಐತಿ ಇಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಹೊರಗಡೆ ಬಂದಿರುತ್ತೆ ಅದು ಒಂದು ಸ್ವಲ್ಪ ಹೊರಗಡೆ ತೋರಿಸ್ಬೇಕು ಅಷ್ಟೇ ಇಲ್ಲಿ ಇದು ಪೂರ ಏಕ ಇರುತ್ತೆ ಇದು ಕಟ್ ಆಗಿರುತ್ತೆ ಇಲ್ಲಿ ಬಂದು ಇದನ್ನ ನಾವು ಸ್ಟೇಟ್ ತೋರಿಸ್ಬೇಕು ಫಸ್ಟ್ ಇದು ಹೊರಗಡೆ ಅಂದು ಇದು ಸರ್ಕಲ್ ಇಂದು ಅದೇ ತರ ಇಲ್ಲಿ ತೋರಿಸ್ಬೇಕು ಇಲ್ಲೊಂದು ಆಮೇಲೆ ಈ ತರ ಇನ್ನೊಂದು ಬಾಕ್ಸ್ ಹಾಕೊಂಡಿತ್ತು ಅಪ್ಪ ಓಪನ್ ಆಗಿ ಅಲ್ಲಿ ಅನ್ ತೋರಿಸ್ಬೋದಿರುತ್ತೆ ಇದು ನಮ್ಗೆ ಇಷ್ಟು ಟಾಪ್ ಅಲ್ಲಿ ಕಾಣುತ್ತೆ ಇನ್ನೇನ್ ಕಾಣುತ್ತೋ ಅದರಲ್ಲಿ ಇದಾಯ್ತು ಈ ಬಾಕ್ಸ್ ಆಯ್ತು ಇದು ತೋರಿಸಿದ್ವಿ ಆಮೇಲೆ ಇದು ತೆಗ್ದಿರೋದನ್ನ ಇಲ್ಲಿ ತೋರಿಸಿದ್ವಿ ಡಾಟ್ 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 ಕಾಣದ ಇನ್ನೂ ಸಲ ನೀಟ್ ಹಾಕ್ತೀನಿ ಇಲ್ಲಿ ಲೈನ್ಸ್ ಅಳಿಸಿ ಆಯ್ತು ಫ್ರಂಟ್ ಅಲ್ಲಿ ಮಾಡಿದ್ವಿ ನಾವು ಇದನ್ನ ಹಾಕಿ ಬಾಗ್ ಔಟ್ ಹಾಕ್ಕೊಂಡು ನೋಡಿದ್ವಿ ಸರ್ಕಲ್ ತೋರಿಸಿದ್ವಿ ಆಮೇಲೆ ಕಟ್ ಮಾಡಿದ ಮೇಲೆ ಒಳಗೆಲ್ಲ ಏನೈತಲ್ಲ ಇದನ್ನ ಇಲ್ಲಿ ತೋರಿಸಿದ್ವಿ ಟಾಪ್ ಅಲ್ಲಿ ಏನಾಯ್ತು ಇವು ಔಟ್ ಆಫ್ ಬಾಕ್ಸ್ ನೋಡಿದ್ವಿ ಇಲ್ಲಿಂದ ಇದು ಬಾಕ್ಸ್ ಓಪನ್ ಆಗಿರೋ ಬಾಕ್ಸ್ ಹಿಂದೆ ತೋರಿಸಿದ್ವಿ ಈ ಸೈಡ್ ಒಂದು ಬಾಕ್ಸ್ ಇರ್ತದೆ ಓಪನ್ ಅಲ್ಲಿವರೆಗೂ ಹಿಂದೆ ತೋರಿಸಿದ್ವಿ ಒಳಗಡೆ ಓಲ್ ಆಗಿದ್ದು ಇಲ್ಲಿ ತೋರಿಸಿದ್ವಿ ಇಷ್ಟ ಆಯ್ತು ಈಗ ಏನು ಮಾಡ್ಬೇಕಂದ್ರೆ ನಾವು ಕಟ್ ಆಗಿದ್ದು ಭಾಗ ತೋರಿಸ್ಬೇಕು ಫಸ್ಟ್ ಫಸ್ಟ್ ಇಂದ ಗಣಿತ ಅಳಿಸ್ತೀನಿ
ಅಲ್ಲಿ ಕಟ್ ಮಾಡಿದ್ರು ನಾವು ಎ ಪಾರ್ಟ್ ಬಿ ಪಾರ್ಟ್ ಅದೊಂದು ಎಲ್ಲಿ ಕಟ್ ಆಯ್ತಪ್ಪ ಅಂದ್ರೆ ಅದು ಇಲ್ಲಿಂದ ಕಟ್ ಆಗೈತಿ ಕಟ್ ಆದಾಗ ಆಯ್ತಿ ಇಲ್ಲಿ ಏನಾಯ್ತಾರ ಮೇಲ್ಗಡೆ ಇಲ್ಲಿ ಇಲ್ಲಿಂದ ಇಲ್ಲಿ ಹೋಲ್ ಹೋಲ್ ಐತಲ್ಲ ಇಲ್ಲಿ ಹೋಲಿನವ್ರು ಇಲ್ಲಿವರೆಗೂ ಕಟ್ ಮಾಡಿರ್ತೀವಿ ನಾವು ಒಂದು ಪೀಸ್ ಕಟ್ ಮಾಡಿದ್ರೆ ಏನಾಯ್ತಂದ್ರೆ ಒಳಗಡೆ ಇನ್ನೊಂದು ಥರ ಕಾಣುತ್ತದೆ ಆ ಕಾಣೋದು ಏನು ಮಾಡ್ತೀವಿ ನಾವು ಇಲ್ಲಿ ಲೈನ್ ಆಗಿ ತೋರಿಸ್ತೀವಿ ನಮಗೆ ಇದು ಓಲ್ ಅಂತ ಏನಿರಲ್ಲ ಹಾಗೆ ಇರುತ್ತೆ ಮಾಮೂಲಾಗಿ ಅದನ್ನ ಬಿಡ್ಬೇಕು ಹಂಗಷ್ಟೇ ಇದೇನಾಯ್ತು ನಮ್ಗೆ ಇಲ್ಲಿ ಕಟ್ಟಿಂಗ್ ಲೈನ್ ಇದು ಸೆಕ್ಷನ್ ಸರಿನಾ ಇದಕ್ಕೆ ಡೈಮೆನ್ಷನ್ ಆ ಕಡೆ ನಾವು ಡೈಮೆನ್ಷನ್ ಇಲ್ಲಿ ನಾವು ಎಲ್ಲಿ ತೋರಿಸ್ಬೇಕು ಅಂದ್ರೆ ಕಟ್ಟಿಂಗ್ ಮೇಲೆ ಟಾಪ್ ಅಲ್ಲಿ ಕಟ್ ಮಾಡಿವಲ್ಲ ನಾವು ಇಲ್ಲಿ ತೋರಿಸ್ತಾ ನಮಗೆ ಇದು ಬಿ ಪಾರ್ಟ್ ಇದು ಎ ಪಾರ್ಟ್ ಕಟ್ ಮಾಡಿದ್ರೆ ಮೇಲಿಂದ ಕಟ್ ಮಾಡಿದ್ರು ಸರಿನಾ ಈಗ ಏನಾಗ್ತದೆ ಇದಕ್ಕೆ ಡೈಮೆನ್ಷನ್ ತೋರಿಸ್ಬೇಕು ಡೈಮೆನ್ಷನ್ ತೋರಿಸ್ಬೇಕಂದ್ರೆ ಫಸ್ಟ್ ನಂಬರ್ಸ್ ಎಲ್ಲ ಆಳ್ಸ್ಬಿಡೋಣ ನಾವು ನಂಬರ್ ಕಳಿಸಿ ನಮಗೆ ಬೇರೆ ನಂಬರ್ಸ್ ಎಲ್ಲ ಬರೆಯಕ್ಕೆ ಬರ್ತವೆ ಫ್ರಂಟ್ ಅಲ್ಲಿ ಏನ್ ಮಾಡಿದ್ವಿ ಇಲ್ಲಿ ಏನೇ ಅದನ್ನ ತೋರಿಸ್ಬೇಕು ಇಲ್ಲಿ 23 44 ಇನ್ನ ತೋರಿಸ್ಬೇಕು ಇಲ್ಲಿಂದ ಇದು 23 ಐತಿ ಆಮೇಲೆ ಇಲ್ಲಿಂದ 46 ಅಷ್ಟೇ ತೋರಿಸ್ಬೇಕು ಇಲ್ಲ ಸೆಂಟ್ರಲ್ ಲೈನ್ 23 ಐತಿ ಆಮೇಲೆ ಇಲ್ಲಿಂದ ಇದು ಟೋಟ್ಲಿ 46 ಇದು ಸೆಂಟ್ರಲ್ ಲೈನ್ 23 ಆಮೇಲೆ ಹೈಟ್ ಎಷ್ಟೈತೆ ಟೋಟಲ್ ಅಂದ್ರೆ ಇದು 46 ಡೈಮೆನ್ಷನ್ ಸ್ವಲ್ಪ ಆದಷ್ಟು ಫೈವ್ ಮೇಲೆ ಇಟ್ಕೊಳ್ರಿ ಹಂಗಾರೆ ಡ್ರಾಯಿಂಗ್ ಇದು ಕಾಣುತ್ತೆ ಇದಾಯ್ತು ಇಲ್ಲಿ ತೋರಿಸಿದ್ವಿ ಆಮೇಲೆ ಇಲ್ಲಿ ಕೆಳಗಡೆ ತೋರಿಸ್ಬೇಕು ಇದೆ ಎಷ್ಟೈತಿ ಇಲ್ಲೇ ತೋರಿಸೋದು ಸರ್ ನಡೀತೀನಿ ಇದು ಎಷ್ಟೈತೆ ಇದು 34 ಈ 34 ಇಲ್ಲಿ ಬರಿಬೇಕು ಡಯಾಮೀಟರ್ ಚಿಹ್ನೆ ಸಿಂಬಲ್ ತೋರಿಸಿ 34 ಬರಿಬೇಕು ಡಯಾಮೀಟರ್ ಸಿಂಬಲ್ ಈ ಥರ ತೋರಿಸ್ಬೇಕು ಇದೆ ಬರಬೇಕು ಮತ್ತೆ ರೇಡಿಯಸ್ ಬರ್ತದೆ ಎಷ್ಟು ಬರ್ಬೇಕಂದ್ರೆ ಅದು 17 ಬರಬೇಕು ಅಂದ್ರೆ ಅದು ಇಲ್ಲಿಂದ ಆಫ್ ತೋರಿಸ್ತೀನಿ ಮಾತ್ರ ಫುಲ್ ತೋರಿಸ್ತೀರ ರೆಡಿಯಸ್ ಇದು ಡೈಮಂಡ್ ತೋರಿಸಿ 35 ಆಮೇಲೆ ಸೈಜು ಸೈಜ್ ಎಷ್ಟು ಇದು 66 ಇಲ್ಲೇ ತಂದೆ ತೋರಿಸ್ಬೇಕು ನಾವು ಫ್ರಂಟ್ ಅಂತ ಫ್ರಂಟ್ ಅಂತ ತೋರಿಸ್ಬೇಕು ಸೈಡ್ ತೋರಿಸ್ಬೇಕು ಸೈಡ್ ತೋರಿಸ್ಬೇಕು ಟಾಪ್ ಇದೆ ಟಾಪ್ ತೋರಿಸ್ಬೇಕು ಇದು 66 ಆಯ್ತು ಇನ್ನು ಸೈಡಿಗೆ ಬರ್ಬೇಕು ಇಲ್ಲೇ ಸೈಡ್ ಇದು ಇಲ್ಲಿಂದ ಇಲ್ಲಿಗೆ 15 ಐತಿ ಆಮೇಲೆ ಇಲ್ಲಿಂದ ಇದು 24 ಐತಿ ಫಸ್ಟ್ ಒನ್ 15 ಸೆಕೆಂಡ್ ಒನ್ 24 ಇದಾಯ್ತು ಆಮೇಲೆ ಇಲ್ಲಿ ಹೋಗ್ಬೇಕು ಇಲ್ಲಿಂದ ಸೇರಿದ್ದು 31 16 ಈ ಲೈನ್ಗೆ 31 ಐತೆ ಇದು ಒಂದು 16 ಇಲ್ಲಿಂದ ಇದು ಕೆಳಗಡೆ 16 ಇದು 31
ಇಲ್ಲೇನ್ ಡೌಟ್ ಐತೆ ಮತ್ತೆ ಇಲ್ಲಿ